ಹಾಯ್ ಆಲ್, ನಾನು ನಿಮ್ಮ ಕೀರ್ತಿ ಕುಮಾರ್. ನಾನು ಇವತ್ತು ಹೇಳಕ್ ಬಂದಿರೋ ವಿಷಯ ಏನು ಅಂತ ಅಂದ್ರೆ, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಯಾರಿಗೆ ಜ್ಞಾಪಕ ಇರಲ್ಲ ಹೇಳಿ? ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂತ ಕ್ಷಣಗಳನ್ನ ಕೊಡುವಂತ ದಿನ ಇದು. ಸೊ ಇವತ್ತು ನಾನು ಎಷ್ಟು ಜನ ಹುಡುಗಿ ಪ್ರಪೋಸ್ ಮಾಡಿದೆ, ಅವ್ರು ಏನೇನು ಹೇಳಿದ್ರು, ಪ್ರತಿಯೊಂದನ್ನು ತಿಳ್ಸ್ಕೊಂಡೋಕೆ ಅಂತ ಬಂದಿದ್ದೀನಿ. ಗುರು ಮರ್ತೋದೆ ಸ್ಕ್ರಿಪ್ಟ್ ಕೊಡು ಗುರು. ಬಂದಿದ್ದೀನಿ ಆಯ್ತಲ್ವಾ. ಸೊ ಗುರು, ಇದು ಸ್ಕ್ರಿಪ್ಟ್ ಅಲ್ಲ, ಇದು ನಂದು ಸ್ಕ್ರಿಪ್ಟ್ ಅಲ್ಲ, ಇದು ಸ್ಕ್ರಿಪ್ಟೇ ಅಲ್ಲ. ಇಷ್ಟು ಸೀರಿಯಸ್ ಮ್ಯಾಟ್ರು, ನಾನು ಈ ಸೀರಿಯಸ್ ಮ್ಯಾಟರ್ ಮಾಡಕ್ಕೆ ಚಾನ್ಸೇ ಇಲ್ಲ. ಇಷ್ಟೊಂದು ಸೀರಿಯಸ್ ಮ್ಯಾಟರ್ ನಂಗೆ ಮಾಡಕ್ಕೂ ಬರಲ್ಲ. ಇದನ್ನ ಮಾಡಕ್ಕೆ ಅಂತಾನೆ ಟೀಮಲ್ಲಿ ಇನ್ನೊಬ್ರು ಅವ್ರೆ ಕರೆಸ್ತೀನಿ, ಬರ್ತಾರೆ, ಪ್ರತಿಯೊಂದನ್ನು ತಿಳಿಸ್ಕೊಂಡ್ಬಿಡ್ತಾರೆ. ಸೊ ಇದು ಏನು ನೀವೆಲ್ಲ ಫೆಬ್ರವರಿ 14 ಲವ್ ಡೇ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ತಾ ಇದ್ದೀರಾ? ಇದೇ ಫೆಬ್ರವರಿ 14 2018 ಏನು ನೀವೆಲ್ಲ ವ್ಯಾಲೆಂಟೈನ್ಸ್ ಡೇ ದಿನ ರೆಡ್ ಗುರುತು ಇಟ್ಟಿದ್ದೀರಾ? ಈ ರೆಡ್ ಯಾವನು ಹಾರ್ಟ್ ಆಗಿರಲಿಲ್ಲ, ಅಥವಾ ಯಾವನು ಕೊಟ್ಟು ರೋಸ್ ಆಗಿರಲಿಲ್ಲ, ಅದು ನಮ್ಮ ದೇಶದ 40 ಯೋಧರ ಬ್ಲಡ್ ಆಗಿತ್ತು. ಈ ದೇಶದ ಯೋಧರು ಅವತ್ತು ಪ್ರಾಣತ್ಯಾಗ ಮಾಡಿದ್ದು ಯಾವುದು ತಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ಅಲ್ಲ, ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಅವರು ಪ್ರಾಣತ್ಯಾಗ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಸುರಕ್ಷತೆಗಾಗಿ. ಈ ವಿಚಾರ ಎಲ್ಲ ನಿಮಗೆ ತಿಳಿದಿದ್ರು ನಾವಿನ್ನೂ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತೀವಿ ಅಂತ ಏನಿದ್ದೀರಾ ನಿಮ್ಮಂಥವ್ರಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ಮೇಲಾದ್ರೂ ಇನ್ನು ಮುಂದೆ ಏನಿದೆ ಫೆಬ್ರವರಿ 14 ಕರಾಳ ದಿನ, ಆ ದಿನವನ್ನ ಆಚರಣೆ ಮಾಡಿ ನಮಗಾಗಿ ಪ್ರಾಣತ್ಯಾಗ ಮಾಡಿದ ಯೋಧರಿಗೆ ಅವಮಾನ ಮಾಡ. ಜೈ ಹಿಂದ್. ಹೇಳಬೇಕಾಗಿರೋ ವಿಚಾರ ನಿಧಾನ ಆದರೂ ಹೇಳಿದ್ದೀನಿ, ಕ್ಷಮೆ ಇರಲಿ. ಬಟ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಬಾಪಕ್ಕೆ ತೆರೆ ಹಿಂದೆ ನಾವೇನು ಕೆಲಸ ಮಾಡ್ತಿದ್ವಿ, ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ನಾವು ತೆರೆ ಮುಂದೆ ಬರೋಂಗೆ ಮಾಡಿದ್ದೆ. ಈ ಮುಂದೆ ಇದೇ ರೀತಿ ತೆರೆ ಮುಂದೆ ಆದಷ್ಟು ವೀಡಿಯೋಸ್ಗಳನ್ನ ಮಾಡ್ತೀವಿ. ಇಷ್ಟು ದಿನ ಟೈಮ್ ಸಿಕ್ಕಾಗ ವೀಡಿಯೋಸ್ ಮಾಡಿಕೊಂಡು ಅಥವಾ ನಮಗೆ ಅನಿಸ್ದಾಗ ವೀಡಿಯೋಸ್ ಮಾಡ್ತಾ ಇದ್ವಿ. ಇನ್ನು ಮುಂದೆ ಒಂದು ಜವಾಬ್ದಾರಿ ಅಂತ ತಗೊಂಡು ನಾವು ನಮ್ಮ ಕೈಲಾದಷ್ಟು ವೀಡಿಯೋಸ್ ಮಾಡಿ ನಿಮಗೆ ಮನೋರಂಜಿಸೋಕೆ, ಅದೇ ರೀತಿ ಆದಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ನೀವು ಇದಕ್ಕಿಂತ ಮುಂಚೆ ಯಾವ ರೀತಿ ನಮಗೆ ಪ್ರೀತಿ ಮತ್ತು ಪ್ರೋತ್ಸಾಹ ನೀಡ್ತಾ ಇದ್ರಿ, ಪ್ರತಿಯೊಂದು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಅದೇ ರೀತಿ ಪ್ರೀತಿ ಮತ್ತು ಪ್ರೋತ್ಸಾಹ ಇನ್ನು ಮುಂದೆ ಇರಲಿ. ನಿಮ್ಮ ಪ್ರತಿಯೊಂದು ಕಮೆಂಟ್, ಪ್ರತಿಯೊಂದು ಲೈಕ್ಗಳು ನಮಗೆ ಮತ್ತಷ್ಟು ವಿಡಿಯೋಸ್ ಮಾಡಲಿಕ್ಕೆ ಹುರಿದುಂಬಿಸುತ್ತೆ. ಸೊ ಇನ್ನು ಮುಂದೆ ಆದಷ್ಟು ನಮ್ಮ ದೊಡ್ಡಬಳ್ಳಾಪುರ ದೊಡ್ಡದು ಟೀಮ್ ಈಗ ಇಬ್ಬರಿದ್ದೀವಿ, ಮುಂದಿನ ವಿಡಿಯೋಸ್ಗಳಲ್ಲಿ ಪ್ರತಿಯೊಬ್ಬರೂ ನಿಮಗೆ ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಸೊ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಹೀಗೆ ಇರಲಿ.